ಲೋಕಸಭಾನೇ ಚುನಾವಣೆಗೆ ಸ್ವತಂತ್ರ ರೈತ ಅಭಿವೃದ್ಧಿ ಪ್ಯಾನಲ್ಗೆ ಬೆಂಬಲ ನೀಡುವಂತೆ ಮನವಿ. ಕೃಷ್ಣ ಸಕ್ಕರೆ ಕಾರ್ಖಾನೆ ಹಾಲಿ ಆಡಳಿತ ಮಂಡಳಿ ಪಾರದರ್ಶಕತೆ ಇಲ್ಲದೇ ಇರುವುದರಿಂದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆಗೆ ಸ್ವತಂತ್ರ ರೈತ ಅಭಿವೃದ್ಧಿ ಪ್ಯಾನಲ್ಗೆ ಬೆಂಬಲ ನೀಡುವಂತೆ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಮನವಿ ಮಾಡಿಕೊಂಡರು. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ಸ್ಪರ್ಧಿಗಳಿಗೆ ಬೆಂಬಲಿಗರ ಪರವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಮಾತನಾಡಿ, ಸಹಕಾರಿ ಕ್ಷೇತ್ರಕ್ಕೆ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ಎಂದು ಕಾಂಗ್ರೆಸ್ ದಿಟ್ಟ ನಿರ್ಧಾರ ಪರಿಣಾಮವಾಗಿ ಕಾರ್ಖಾನೆ ನಿರ್ಮಾಣದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸಿಲ್ಲ. ಹಲವು ರಾಜಕೀಯ ಮುಖಂಡರ ಪರಿವಾರದವರೇ 10-15 ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಹಕಾರಿ ಕ್ಷೇತ್ರದ ಸಕ್ಕರೆ ಕಾರ್ಖಾನೆಯ 12,500 ಜನರ ಮತದಾನದಿಂದ ಅನರ್ಹ ಮಾಡಿದ್ದಾರೆ ಎಂದು ಹಾಲಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಹರಿಹಾಯ್ದರು. ಸಕ್ಕರೆ ಕಾರ್ಖಾನೆ ನಷ್ಟದಲ್ಲಿ ಇದೆ ಎಂದು ಹೇಳುತ್ತಿರುವುದನ್ನು ನೋಡಿದರೆ ಅಲ್ಲಿನ ಆಡಳಿತ ಮಂಡಳಿ ಸರಿಯಾದ ನಿರ್ವಹಣೆ ಇಲ್ಲ. ಹೀಗಾಗಿ ಮುಂದೊಂದು ದಿನ ರೈತರೇ ನಿರ್ಮಿಸಿದ ಕಾರ್ಖಾನೆ ಮಾರಾಟ ಮಾಡುವುದರಲ್ಲಿ ಸಂಶಯವಿಲ್ಲ. ಕಾರಣ ಕಾರ್ಖಾನೆ ಸದಸ್ಯರು ಎಚ್ಚರ ವಹಿಸಬೇಕು ಎಂದು ಹೇಳಿದರು. ಗಜಾನನ ಮಂಗಸುಳಿ ಕಾಂಗ್ರೆಸ್ ಮುಖಂಡರು ಅಥಣಿ ಮರ್ತಿದ್ದೀರಿ, ನಾವು ಇವತ್ತಿಗೂ ಆ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಎಲ್ಲಿವರೆಗೂ ಅವರಿಗೆ ಸದಸ್ಯತ್ವ ಮತದಾನದ ಸದಸ್ಯತ್ವ ಸಿಗೋದಿಲ್ಲವೋ ಅಲ್ಲಿ ತನ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಯಾಕಂದರೆ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮಾಡಿದ್ದೀವಿ ಅಂತ ಹೇಳಿದರು. 12,500 ಸದಸ್ಯತ್ವದಿಂದ ಅನರ್ಹ ಮಾಡಿದರು. ಅನರ್ಹ ಮಾಡಿದಾಗ ಏನು ಹೇಳಿದರು ಅಂತಂದರೆ, 5 ವರ್ಷಗಳಲ್ಲಿ 3 ಜನರಲ್ ಬಾಡಿ ಯಾರು ಬಂದಿಲ್ವೋ ಅವರನ್ನು ನಾವು ತೆಗೆದಿದ್ದೀವಿ ಅಂತ ಹೇಳಿದರು. ನಾನು ಇವತ್ತು ಸನ್ಮಾನ್ಯ ಸೌದಿಯವರಿಗೆ ಮತ್ತು ಆ ಒಂದು ಎಲ್ಲ ಮುಖಂಡರಿಗೆ ಒಂದು ಓಪನ್ ಆಗಿ ಒಂದು ಚಾಲೆಂಜನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಯಾರು ಬಂದಿಲ್ಲೋ ಅವ್ರನ್ನ ತೆಗೆದಿದ್ದಾದರೆ ಬೇರೆ ದೇಶದಲ್ಲಿರೋರ ಹೆಸರುಗಳು ಇಲ್ಲಿ ಬಂದು ಹೇಗೆ, ಅವರು ಯಾವಾಗ ಜನರಲ್ ಬಾಡಿಯಲ್ಲಿ ಅಟೆಂಡ್ ಆದರು, ಎಷ್ಟೋ ವರ್ಷಗಳ ಹಿಂದೆ ತೀರಿ ಹೋದವರು ಇವತ್ತು ಸದಸ್ಯರ ಒಂದು ಅರ್ಹರ ಯಾದಿಯಲ್ಲಿ ಬಂದಿದ್ದಾರೆ, ಅವ್ರು ಹೇಗೆ ಬಂದರು. ಇದ್ರ ಜೊತೆ ನಾವು ಅದನ್ನು ವೋಟರ್ ಲಿಸ್ಟನ್ನು ಅವಲೋಕನ ಮಾಡಿದ್ವಿ. ಅನೇಕ ಮಹಿಳೆಯರ ಹೆಸರುಗಳಿದ್ದಾವೆ, ಅದರಲ್ಲಿ ಎಲ್ಲ ಪಕ್ಷಗಳ ಮಹಿಳೆಯರು ಇದ್ದಾರೆ. ನಾನು ಎಲ್ಲ ಜನರಲ್ ಬಾಡಿಗೆ ಅಟೆಂಡ್ ಮಾಡಿದ್ದೀನಿ, ಆದರೆ ಯಾವುದೇ ಒಬ್ಬರು ಮಹಿಳೆ ಅಲ್ಲಿ ಅಟೆಂಡ್ ಮಾಡಿದ್ದನ್ನು ನಾನು ನೋಡಿಲ್ಲ. ಒಬ್ಬರು ಏನು ಡೈರೆಕ್ಟರ್ ಇದ್ದಾರೆ ಅವರು ಬಂದಿದ್ದನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಯಾರು ಮಹಿಳೆಯರು ಆ ಒಂದು ಜನರಲ್ ಬಾಡಿಯಲ್ಲಿ ಅಟೆಂಡ್ ಮಾಡಿಲ್ಲ. ಬರೇ ಒಂದೇ ಅಲ್ಲ, ಕಳೆದ 3-4 ಜನರಲ್ ಬಾಡಿಯಲ್ಲಿ ಅಟೆಂಡ್ ಮಾಡಿಲ್ಲ. ಹಾಗಾದರೆ ಅವರು ಈಗ ಅರ್ಹ ಆದ್ರಿಗೆ ಅಂತ ನಾನು ಕೇಳಬೇಕಾಗ್ತದೆ. ಹಾಗಾದರೆ ಅವರು ಅರ್ಹ ಆಗಬೇಕಾದ್ರೆ ಅವತ್ತು ತಮ್ಮ ಜೀವನವೇ ಒತ್ತಿ ಇಟ್ಟು ಏನು ಸದಸ್ಯತ್ವಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾಕೆ ನೀವು ಕೈ ಬಿಟ್ಟರು ಸ್ವಾಮಿ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ಶುಗರ್ ಫ್ಯಾಕ್ಟ್ರಿ ಭಾಳಷ್ಟು ಹಾನಿಯಲ್ಲಿದೆ. ಅವ್ರ ಕೈಯಲ್ಲಿ ತಗೊಂಡಾಗ 40 ಕೋಟಿ ಸಾಲ ಇತ್ತು, ಇವತ್ತು 550 ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ರಾಜ್ಯದಲ್ಲೇ 1, ದೇಶದಲ್ಲೇ 2 ಸಕ್ಕರೆ ಕಾರ್ಖಾನೆ ಅಂತ ಹೇಳಿದರು. ನಿಮ್ಮ ರಾಜ್ಯದಲ್ಲಿ 1 ಇದ್ದರೆ 550 ಕೋಟಿ ಹೊರೆ ಹೇಗಾಯಿತು ಅನ್ನೋದನ್ನು ನಾವು ಕೇಳಬೇಕಾಗ್ತದೆ. ಇನ್ನು ನಮ್ಮ 2018-19 ಏನು 200 ರೂಪಾಯಿ 300 ರೂಪಾಯಿ ಏನು ಕಬ್ಬಿಗೆ ಬಿಲ್ ಹಾಕ್ತೀವಿ ಅಂತ ಹೇಳಿದರು, ಇದುವರೆಗೂ ಹಾಕಿಲ್ಲ. ಇವತ್ತು ಸಹಿತ ವಿಷಯ ಹಾಗೆ ಉಳಿದಿದೆ. ಇನ್ನು ಹಲವಾರು ಜನರಲ್ ಬಾಡಿಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಏನು ಅಂತಂದರೆ, ಉಚಿತ ಮಣ್ಣು ಪರೀಕ್ಷಾ ಕೇಂದ್ರ ಮಾಡ್ತೀವಿ, CBSE ಶಾಲೆಯನ್ನು ತೆಗಿತೀವಿ, ಕಬ್ಬಿನ ಬೆಳೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ, ರೈತ ಬಜಾರವನ್ನು ಸ್ಥಾಪನೆ ಮಾಡ್ತೀವಿ, ರೈತರಿಗೆ ಗೊಬ್ಬರವನ್ನು ಪೂರೈಕೆ ಮಾಡ್ತೀವಿ, ಸರಬರಾಜನ್ನು ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಇವ್ಯಾವೂ ಇವತ್ತಿನವರೆಗೂ ಆಗಿಲ್ಲ. ಇದ್ರ ಬಗ್ಗೆಯೂ ಸಹಿತ ತಾವು ಆತ್ಮಾವಲೋಕನ ಮಾಡಬೇಕು. ಇದ್ರ ಬಗ್ಗೆ ಇವತ್ತೇನು ಮತದಾರ ಉಳಿದಿದ್ದಾರೆ ಅವ್ರು ಯಾವ ಪಕ್ಷದವರೇ ಇರಲಿ, ಯಾರೇ ಇರಲಿ, ಅವರು BJP ಇದ್ದರೂ ಸಹಿತ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇದು ಯಾವುದೂ ಪಕ್ಷದ ಮೇಲೆ ಚುನಾವಣೆಯಲ್ಲ, ಪಕ್ಷಾತೀತವಾಗಿ ಚುನಾವಣೆ ನಡೀತಾ ಇದೆ.
ಇವತ್ತು ಬಿಜೆಪಿಯ ಅಧ್ಯಕ್ಷರೇ ಇವತ್ತು ಇಲ್ಲಿ ಅವರ ವಿರುದ್ಧವಾಗಿ ನಿಂತಿದ್ದಾರೆ ಅಂತಂದರೆ ಪ್ರಜಾಪ್ರಭುತ್ವ ಉಳಿಕೆಗಾಗಿ ಅವರು ನಿಂತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, ಬೇರೆ ಪಕ್ಷದವರು ಇದ್ದಾರೆ, ಇವತ್ತು ಬಿಜೆಪಿ ಅಧ್ಯಕ್ಷರೇ ಇವತ್ತಿದ್ದಾರೆ. ಇದು ಪಕ್ಷಕ್ಕೆ ಸಂಬಂಧ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ನಾವು ಭಾಗವಹಿಸಿಲ್ಲ. ಆದರೂ ಆ 5 ಜನ ಏನು ನಿಂತಿದ್ದಾರೆ, ಆ 5 ಜನರಿಗೆ ನಾವು ಒಂದು ಏನು ಬಾಹ್ಯ ಬೆಂಬಲವನ್ನು ಸೂಚನೆ ಮಾಡುವುದಕ್ಕೋಸ್ಕರ ಅವರು ಯಾವ ವಿಷಯಕ್ಕೆ ದನಿ ಎತ್ತಿದಾರಲ್ಲ ಅವರ ದನಿಗೆ ನಾವು ದನಿ ಕೊಡಿಸ್ತಾ ಇದ್ದೀವಿ, ಅವ್ರ ಜೊತೆ ನಾವು ನಿಲ್ತಾ ಇದ್ದೀವಿ ಅನ್ನೋದನ್ನು ಹೇಳೋದಕ್ಕೆ ನಾವು ಇಲ್ಲಿ ಕರೆದಿದ್ದೇವೆ. ನಂತರ ಬಿ ಆರ್ ಗಂಗಪ್ಪನವರ ಮಾತನಾಡಿ, ಕೃಷ್ಣ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕ ಜನಸಾಮಾನ್ಯರಿಗೆ ಅಥವಾ ಷೇರುದಾರರಿಗೆ ಸರಿಯಾದ ಮಾಹಿತಿ ನೀಡುವುದಿಲ್ಲ. ಕೃಷ್ಣ ಸಕ್ಕರೆ ಕಾರ್ಖಾನೆ ನಷ್ಟಕ್ಕೆ ಎಂಡಿಯವರೇ ನೇರ ಕಾರಣ. ಹಲವಾರು ಬಾರಿ ಮಾಹಿತಿ ಹಕ್ಕು ಕಾಯ್ದೆಯ ಅನುಸಾರ ಕೇಳಿದರೂ ಮಾಹಿತಿ ನೀಡುವುದಿಲ್ಲ. ಅಲ್ಲಿನ ಆಡಳಿತ ಮಂಡಳಿ ಪಾರದರ್ಶಕತೆ ಇಲ್ಲದೇ ಇರುವುದರಿಂದ ಆನೆ ನಡೆದಿರುವುದೇ ದಾರಿ ಎಂಬಂತಾಗಿದೆ ಎಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ವರ್ಗ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಆಡಳಿತ ವ್ಯವಸ್ಥೆ ತಮ್ಮದೇ ಆದಂತಹ ನಿರ್ಧಾರ ತೆಗೆದುಕೊಂಡು ಸರ್ಕಾರಿ ಕ್ಷೇತ್ರದ ನಿಯಮಗಳ ಬಾಹಿರವಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಆಡಳಿತ ದುರುಪಯೋಗ ಮಾಡಿಕೊಂಡು 9,000 ಸದಸ್ಯರ ಮತಗಳನ್ನು ಅನರ್ಹ ಮಾಡಿದ್ದಾರೆ. ತಮಗೆ ಬೇಕಾದ ಸದಸ್ಯರ ಮತಗಳನ್ನು ಇಟ್ಟುಕೊಂಡು ಚುನಾವಣೆ ಮಾಡುತ್ತಿದ್ದಾರೆ. ಇಲ್ಲಿ ಯಾವುದೇ ಪಾರದರ್ಶಕ ಆಡಳಿತ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿ ಆರ್ ಗಂಗಪ್ಪನವರ ಕೃಷ್ಣ ಸಕ್ಕರೆ ಕಾರ್ಖಾನೆ ಸದಸ್ಯರು. ನಾನು ಸೆಕ್ಷನ್ ತೋರಿಸಿದೆ, ಕೋಆಪರೇಟಿವ್ ಆ್ಯಕ್ಟ್ 20 ಕೆಳಗೆ, ನಿಯಮದ ಕೆಳಗೆ ಯಾವ ಸಕ್ಕರೆ ಕಾರ್ಖಾನೆ ಸರ್ಕಾರದ ಅನುದಾನ ಸರ್ಕಾರದ ಸಹಾಯವನ್ನು ತಗೋತೈತೆ ನೋಡೋ, ಅಲ್ಲಿ ಅದು ಸರ್ಕಾರಿ ಪ್ರಾಧಿಕಾರದ ತಿಳ್ಕೊಬೇಕು, ಅದು ಮಾಹಿತಿ ಹಕ್ಕದ ನಿಯಮದೊಳಗೆ ಬರ್ತೈತೆ ಅಂದರು. ಇಲ್ಲ, ನಾನು ಕೊಡೋಕೆ ಬರೋದಿಲ್ಲ ಅಂದರು. ನಾ ಏನು ಮಾಡಿದೆ, ಆಮೇಲೆ ಇದು ಬರೆದು ಕೊಟ್ಟದ್ದು ಇದು, ಆಮೇಲೆ ಅಧ್ಯಕ್ಷರಿಗೆ ಸಕ್ಷಮ ಅಧ್ಯಕ್ಷರಿಗೆ ಅವರು ಮೊದಲನೇ ಅಪೀಲ್ ಪ್ರಾಧಿಕಾರ ಅವರು, ಅವರಿಗೆ ನಾನು ಇದನ್ನು ಕೊಟ್ಟೆ, ಏನೋ ಅಪೀಲ್ ಕೊಟ್ಟೆ, ಅವರು ನೋಟಿಸ್ ಕಳಿಸಿರು ಯಾರಿಗೆ, ಅವಾಗ ನನಗೆ ಕೂಡ ಎಮ್ ಡಿಗೆ ಕೊಟ್ಟಾಗ ಅವ್ರು ಬರಲೇ ಇಲ್ಲ. 2 ಮೀಟಿಂಗ್ ಹೋದೆ ನಾನು, 2 ಮೀಟಿಂಗು ಬರಲೇ ಇಲ್ಲ ಅವರು. ಬರಲಿಲ್ಲ ನನಗಾದ್ರೆ ಇನ್ನೂ ಅದು ಪೆಂಡಿಂಗ್ ಇದೆ, ಅದು ಇನ್ನೂವರೆಗೆ ಮಾಹಿತಿ ಹಕ್ಕು ಇದ್ರೊಳಗೆ ಪೆಂಡಿಂಗ್ ಇದೆ. ಆಮೇಲೆ ನಾ ಏನು ಮಾಡಿದೆ, ಸಕ್ಕರೆ ಕಬ್ಬು ನಿರ್ದೇಶಕರಿಗೆ ಕಳಿಸಿದೆ, ಮಾಹಿತಿಯನ್ನು ಕೊಡೋದಿಲ್ಲತ್ತೇವ. ಆಮೇಲೆ ಏನು ಮಾಡಿದೆ, ಅವರಿದ್ದವರು ನನಗೆ ಉತ್ತರ ಬರ ತಿಳಿಸಿರು, ಏನತ್ತ ನೀವು ಕೊಡಕ್ಕೆ ಬರಕ್ಕೆ ಬರ್ತೈತಿ, ಆದ್ದರಿಂದ ನೀವು ಇದಕ್ಕೆ ಮಾಹಿತಿ ಆಯೋಗಕ್ಕೆ ಹೋಗಿರತ್ತ. ನಾನು ಬೆಂಗಳೂರು ಮಾಹಿತಿ ಆಯೋಗಕ್ಕೆ ಹೋಗಿ ಅವರಿಂದ ಲೆಟರ್ ಬಂದೈತಿ, ಇಲ್ಲಿ ನಿಮ್ಗೆ ಬೇಕಾದ್ರೂ ಕೊಡ್ತಾನೆ ಅದು. ಆಮೇಲೆ ಮತ್ತೆ ಇವ್ರಿಗೆ ಕೇಳಿದೆ ನಾನು ಎಮ್ ಡಿಗೆ, ನಾನು ಒಬ್ಬ ಸದಸ್ಯ ಇದ್ದುದರಿಂದ ಬಾಯ್ಲಾಸ ಮತ್ತು ಸದಸ್ಯರ ಪಟ್ಟಿಯನ್ನು ಕೊಡಕ್ಕೆ ಬರುವುದಿಲ್ಲತ್ತ, ನಾ ಹೆಂಗೆ ಪಡಿಬೇಕು ಆ ಕ್ರಮವನ್ನಾದರೂ ಹೇಳು. ಅದಕ್ಕೆ ಇನ್ನೂ ಅವರಿಂದ ಉತ್ತರಿಲ್ಲ ಅವರಿಂದ. ಇದೆಲ್ಲ ಏನು ತೋರಿಸ್ತೈತೆ ಅಂದ್ರಪ್ಪ, ಅವರೇ ಎಲ್ಲ ಆಡಳಿತ ಮಾಡ್ತಾರೋ, ಈ ಎಲ್ಲ ಅವನತಿ ಆಗಾಕ ಶುಗರ್ ಫ್ಯಾಕ್ಟ್ರಿ ಅವನತಿ ಆಗಾಕ ಆ ಎಮ್ ಡಿನ ಕಾರಣ, ಮತ್ತಾರು ಅಲ್ಲ. ಅಲ್ಲಿ ಮಾಹಿತಿನೂ ಹೊರಗೆ ಬರೋದಿಲ್ಲ, ನಮಗೇನು ಮಾಹಿತಿನೂ ಹೇಳುವುದಿಲ್ಲ. ಅಂದ್ಬಳಕ ಅದು ಪ್ರಜಾಪ್ರಭುತ್ವದ ನಿಟ್ಟಿನ ಮೇಲೆ ಚುನಾಯಿತ ಪ್ರತಿನಿಧಿಗಳ ಕೆಲಸ ಏನು, ಆಡಳಿತ ಮಂಡಿ ಕೆಲಸ ಏನು, ಇವರು ಆದರೂ ಹಿಂಗಾದ್ರಂದ ಮತ್ತು ಹಂಗಾಗ್ತೈತಿ. ಇವ್ರ ಅವ್ರದ್ದಾದ್ರೂ ನಾವು ಬಂಡಾಯ ಹೇಳಬೇಕಾಗ್ತಿ, ಈಗ ಹೋಗ್ತಾರಲ್ಲ ಎಲೆಕ್ಷನ್ ಗೆಲ್ತಾರ ಜಗನೂರಿಗಾದರೂ ಅದನ್ನ ಹೇಳ್ತೇನೆ ನಾನು. ಮುಂದಾದರೂ ಪಾರದರ್ಶಕ ಇರಬೇಕು ಆಡಳಿತದ, ಪಾರದರ್ಶಕತೆ ಅನ್ನೋದು ಇಲ್ಲ ಇಲ್ಲ ಅಲ್ಲಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರದ ಆಡಳಿತ ಅವ್ರದ್ದೇ. ಅಲ್ಲಿ ಹೋದರೂ ಮರ್ಯಾದೆ ಇಲ್ಲ. ನಾ ಏನೈತಿ ಬಾಳ್ಯಾಸದೊಳಗೆ ಇದನ್ನ ಎದಕ್ಕೆ ಕಟ್ಟಿದೈತಿ, ರೈತರದ ಕಬ್ಬ ಒಯ್ದು ತೊಂದರೆ ಆಗ್ತೈತಿ, ಉಳ್ದಾನವರು ಒಯ್ಯುವುದಿಲ್ಲ. ಆದ್ದರಿಂದ ನಮ್ಮದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತ, ಎ ಬಿ ಜಗನೂರ್ ಅವರ ನೇತೃತ್ವದೊಳಗೆ ನಾವು ಅವ್ರ ಜೂನಿಯರ್ ಇದ್ದೆ, ಎಲ್ಲ ಕೂಡಿ ನಾವು ಶೇರ್ ಹೋಲ್ಡರ್ ಕಲೆಕ್ಟ್ ಮಾಡಿದ್ವಿ, ಅದನ್ನು ಭಯಂಕರ ತ್ರಾಸ ತೊಗೊಂಡಿದ್ವು. ಆಮೇಲೆ ಡೊಂಗರಗಾಂವ ಮೇಲಿದ್ದಾಗ ನಾ ಬಿ ಯು ಇದ್ದೆ, ಅವ್ರು ನಾವು ಕೂಡ ಹೋಗಿದ್ದೆವು ಎಲ್ಲಿ ಸಕ್ಕರೆ ಮೈ ಶುಗರ್ ಆಫೀಸ್ ಐತಿ, ನಾನು ಹೋದಾವ ಅವ್ರ ಜೋಡಿ. ಅವಾಗ 10 ಕರೆದು ಡೊಂಗರಗಾಂವ ಅನುದಾನವನ್ನು ತಂದರು. ಡೊಂಗರಗಾಂವ ಅನುದಾನ ತಂದದ್ರಿಂದ ಈ ಶುಗರ್ ಫ್ಯಾಕ್ಟ್ರಿ ಆಗ್ತಿದ್ರೆ ಇಲ್ಲಿ ಇನ್ನೂವರೆಗೆ ಆಗ್ತಿದ್ದಿಲ್ಲ. ಅಂಥವ್ರನ್ನ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ದೊಳಗೆ ಕುಣಿಸಿದವ್ರನ್ನ ಕೆಳಗಿಳಿಸಿರು, ಇದೆಷ್ಟು ಅನ್ಯಾಯ. ನಮ್ಮ ಶ್ರಮ ಏನು ಕಟ್ಟಿದವ್ರು ನಾವು, ತ್ರಾಸ ತೊಗೊಂಡವ್ರು ನಾವು, ಹೇಳಿರಲ್ಲ ಈಗ 2,000 ರೂಪಾಯಿ 1 ಎಕರೆ ಹೊಲ ಬರ್ತೈತಿತ್ತ. ನಾವೆಲ್ಲರೂ ಕೈಕಾಲು ಬಿದ್ದು ಬಿದ್ದು, ನಾ ಬಿ ಯು ಇದ್ದ 2,000 ಮೆಂಬರ್ಗಳನ್ನು ಮಾಡಿದ್ದೆ ಇಲ್ಲಿ ಆಫೀಸ್ನಾಗ ಕೂತ, ಶಾಹ ಇದ್ದವಾಗ ಡೊಂಗರಾಮು ಇದ್ರು ಮಾಡಿದವ್ರಿಗೆ ನಮ್ಗೆ ಮರೆಯೋದಿಲ್ಲ. ನಮ್ಮ ಶುಗರ್ ಹೋಯ್ತಾನಂತಲೇ ಒಬ್ಬ ಏನು ಹೇಳ್ತಾನೆ ಅಲ್ಲಿ ಕೇನ್ ಅಧಿಕಾರಿ, ಏ ನೀವ ತಂದು ಹಾಕೋದು ನಮ್ಗೆ ಗುರ್ತಿಲ್ಲ. ಶುಗರ ನಮ್ಮ ನಾವು ರೈತ ಇರೋದ್ರಿಂದ ನಮ್ಮದು ಕಟ್ ಮಾಡ್ತಿದ್ರು, ಅವ್ರು ಬಿಟ್ಟು ಹೋಗ್ಬಿಡ್ತಾರ, ಮತ್ತೊಂದು ಬೇರೆ ಕಡೆ ಕಳಿಸಿ ಕೊಡ್ತಾರೆ. ಮತ್ತದು
ಸಕ್ಕರೆ ಕಾರ್ಖಾನೆ ಒಬ್ಬ ಮಾರ್ವಾಡಿನೂ ಮಾಡ್ಬೋದು ಆ ಹೋದ ಹೋಯ್ತಲ್ಲ ಇದು ರೈತರದ ಈ ಸದಸ್ಯರ ಸಕ್ಕರೆ ಕಾರ್ಖಾನೆ ಅಲ್ಲ ನನಗೆ ಅನುಭವಕ್ಕೆ ಬಂದಿದ್ದ ಇದು ಶೇರ್ ಹೋಲ್ಡರ್ ಸಕ್ಕರೆ ಕಾರ್ಖಾನೆನಲ್ಲ ಯಾಕಂದ್ರೆ ಇದು ದುರಾಡಳಿತ ಇದಕ್ಕೆ ದುರಾಡಳಿತ ಕಾರಣಕ್ಕೆ ಎಂ ಡಿ ಹೋಗ್ಲಿ ಬಿಡ ತೀಗರಿ ಕೇಳಿದ್ವಿ ನಾವು ಈಗ 400 ಎಷ್ಟೋ 900 ಮಂದಿನ ಅನ್ನರ ಮಾಡ್ಯಾರಲ್ಲ ಅದ್ರೂ ನನ್ನನ್ನು ಮಾಡ್ಯಾರ 9000 ಅದ್ರಾಗ ನಾ ಇದ್ದವ ಇವರು ಇದ್ರು ಅವಾಗ ನಾ ಫಸ್ಟ್ ಪ್ರಪೋಸಲ್ ಇಟ್ಟವ ನಾನು ಇದೇ ಸಮಯದಲ್ಲಿ ಅನಿಲ ಸುನದೋಳಿ ಸಿದ್ಧಾರ್ಥ ಶಿಂಗೆ ರಮೇಶ್ ಸಿಂದಗಿ ಸತ್ಯಪ್ಪ ಬಾಗನವರ ದರಪ್ಪ ಟಕ್ಕನ್ನವರ ಆತನಿ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಅಣ್ಣಸಾಬ ನಾಯ್ಕ ಶ್ರೀಕಾಂತ ಪೂಜಾರಿ ಡಾಕ್ಟರ್ ಅಪ್ಪಸಾಬ ನಾಡಗೌಡ ಅಸ್ಲಂ ನಾಳಬಂದ ಸ್ವತಂತ್ರ ರೈತ ಅಭಿವೃದ್ಧಿ ಪ್ಯಾನಲ್ ಸದಸ್ಯರು ಉಪಸ್ಥಿತರಿದ್ದರು ಅಥಣಿ ವರದಿಗಾರರು ಸತೀಶ್ ಕೋಳಿ